ಹಾಯ್ ನಮಸ್ಕಾರ ನೆಕ್ಸ್ಟ್ ಚಾನಲ್ಗೆ ಸ್ವಾಗತ ನಾವು ಈ ಹಿಂದಿನ ವಿಡಿಯೋದಲ್ಲಿ ಮನಾಲಿಯ ಹಡಿಂಬಾ ಟೆಂಪಲ್ ಹಾಗೇನೆ ಕ್ಲಬ್ ಹೌಸನ್ನು ತೋರಿಸಿದ್ವಿ ನಾವು ಮನಾಲಿಯಲ್ಲಿ ಆಲಿಯೋ ಅನ್ನೋ ಪ್ಲೇಸಲ್ಲಿ ಸ್ಟೇ ಮಾಡಿದ್ವಿ ಹೋಟೆಲ್ನಲ್ಲಿ ಈಗ ನೀವು ನೋಡ್ತಾ ಇರೋದು ಅಲ್ಲಿಯ ಒಂದು ಎದುರುಗಡೆ ಕಾಣ್ತಾ ಇರುವಂಥ ಒಂದು ದೃಶ್ಯ ಅಲ್ಲಿಂದ ಸೋಲಾಂಗ್ ವ್ಯಾಲಿಗೆ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೇವೆ ರಸ್ತೆಯ ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳು ಅದರ ಮೇಲೆ ಸ್ನೋ ಬಿದ್ದಿರೋದನ್ನು ನಾವು ಕಾಣಬಹುದು ದೇವದಾರಿ ಮರಗಳು ಆ್ಯಪಲ್ ಗಿಡಗಳು ಇವೆಲ್ಲವೂ ನಮಗೆ ಈ ರಸ್ತೆಯ ಬದಿಯಲ್ಲಿ ಕಾಣಿಸುತ್ತದೆ ಈ ಬೆಟ್ಟದ ಮೇಲೆ ಬಿದ್ದಿರುವ ಸ್ನೋವನ್ನು ನೋಡಿದ್ರೆ ಈ ಸೂರ್ಯನ ಬೆಳಕಿಗೆ ಅವು ವಜ್ರದ ತರ ಹೊಳಿತಾ ಇದ್ವು ನೀವು ನೋಡಬಹುದು ಅದನ್ನು ಸೊ ಆನ್ ದ ವೇ ನಾವು ಕಾರಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಡ್ರೈವರ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನಾವು ಸ್ನೋ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ ಸ್ನೋಗೆ ಬೇಕಾಗಿರೋಂಥ ಡ್ರೆಸ್ಗಳನ್ನೆಲ್ಲ ಇಲ್ಲೇ ರೆಂಟಿಗೆ ತಗೊಳ್ಳಿ ಅಂತ ಹೇಳಿ ಒಂದು ಕಡೆ ಕಾರ್ ನಿಲ್ಲಿಸಿದ್ರು ಅಲ್ಲಿ ಇಳಿದ್ಬಿಟ್ಟು ನಮ್ಗೆ ಬೇಕಾಗಿರುವಂಥ ಸ್ನೋ ಡ್ರೆಸ್ಸಸ್ಸು ಹಾಗೆ ಶೂನ ರೆಂಟಿಗೆ ತೊಗೊಂಡ್ವಿ ಸೊ 250 rupees ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ ಅದ್ರ ಜೊತೆಗೆ ಉಲನ್ ಸಾಕ್ಸ್ ಒಂದು ತೊಗೋಬೇಕಾಗತ್ತೆ ಸೊ ಅದು ಏನು ರೆಂಟಿಗಲ್ಲ ಅದು ಪೇ ಮಾಡ್ಕೊಂಡು ತೊಗೊಳ್ಬೇಕಾಗತ್ತೆ ನಿಮಗೆ ಕೊಡ್ತು ಅಂದರೆ ಅವ್ರು ರಿಟರ್ನ್ ತೊಗೊಳ್ಳಲ್ಲ ಸೊ ಅಲ್ಲೇ ನಿಮಗೆ ಏನಾದರೂ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಬೇಕು ಅಂತಿದ್ರೆ ಸ್ಕೀಯಿಂಗು ಟ್ಯೂಬ್ ರೈಡಿಂಗು ಜಿಪ್ ಲೈನಿಂಗು ಇವೆಲ್ಲ ಮಾಡಬೇಕಿದ್ರೆ ಅಲ್ಲೇ ಕೇಳ್ತಾರೆ ಅವರು ನಿಮಗೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಇಂತಿಷ್ಟು ಅಂತ ಹೇಳ್ತಾರೆ ಸೊ ಸ್ಕೀಯಿಂಗ್ಗೆ 2000 rupees ಅಂತ ಹೇಳಿದರು ಹಾಗೆಯೇ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಜಿಪ್ ಲೈನಿಂಗು ಹಾಗೆಯೇ ಟ್ಯೂಬ್ ರೈಡಿಂಗು ಇದಕ್ಕೆಲ್ಲ 1000 rupees ಅಂತ ಹೇಳಿದರು ಸೊ ನಾವು ಸ್ಕೀಯಿಂಗು ತೊಗೊಳ್ಳಲಿಲ್ಲ ಜಿಪ್ ಲೈನಿಂಗ್ ಹಾಗೆಯೇ ಟ್ಯೂಬ್ ರೈಡಿಂಗ್ನ ತೊಗೊಂಡ್ವಿ ಒಟ್ಟು 2500 rupees ಆಗುತ್ತೆ ಅಂತ ಹೇಳಿದರು ಎರಡು ಆ್ಯಕ್ಟಿವಿಟಿಗೆ 2000 rupees ಹಾಗೆಯೇ ಬಟ್ಟೆ ಸ್ನೋ ಡ್ರೆಸ್ ಏನಿತ್ತು ಅದಕ್ಕೆ 500 to 2500 ಫಾರ್ 2 persons ಅಂತ ಹೇಳಿದರು ನಾವು ಬಾರ್ಗೇನ್ ಮಾಡಿಬಿಟ್ಟು 2200 ತನಕ ಬಂದರು ಅವರು ನಾವು ಕೊನೆಗೆ 2000ಕ್ಕೆ ಡೀಲ್ ಮಾಡಿಕೊಂಡ್ವಿ ಸೊ ಅಲ್ಲಿಂದ ಹೊರಟು ಸೋಲಾಂಗ್ ವ್ಯಾಲಿ ಕಡೆ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಹಿಮಾಚಲ್ ಪ್ರದೇಶದು ಟೂರಿಸಮ್ ಏನಿದೆ ಅವರೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಟ್ಟಿದ್ದಾರೆ ಸೊ ನೀವು ಡ್ರೆಸ್ಸಸ್ ಏನಾದರೂ ತೊಗೋಬೇಕಿದ್ರೆ ನೀವು ಹೆಚ್ಚಿನ ಕಡೆ ಅಲ್ಲಿ ಬೋರ್ಡ್ಗಳನ್ನ ಮನೆಯಲ್ಲಿ ನೋಡಬಹುದು ನೀವು ಸ್ನೋ ಇದು ಬಟ್ಟೆಗಳನ್ನ ತೊಗೋಬೇಕಿದ್ರೆ 250 rupees ಹಾಗೆಯೇ ಸ್ಕೀಯಿಂಗಿಗೆ 2000 ಫಾರ್ ಕಪಲ್ 600 ಪರ್ ಪರ್ಸನ್ ನೀವು 6 ಜನಕ್ಕಿಂತ ಜಾಸ್ತಿ ಇದ್ದರೆ 600 rupees ಪರ್ ಪರ್ಸನ್ ಚಾರ್ಜ್ ಆಗುತ್ತೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ ಸೊ ಅದು ಹಿಮಾಚಲ್ ಪ್ರದೇಶ್ ಟೂರಿಸಮಿಂದ ಅದು ಫಿಕ್ಸ್ ಆಗಿರೋ ಪ್ರೈಸು ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅದಕ್ಕಿಂತ ಕಡಿಮೆ ಬೇಕಾದರೆ ನೀವು ಬಾರ್ಗೇನ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೋದು ಸೊ ನಾವು ಆನ್ ದ ವೇ ಹೋಗಬೇಕಾದ್ರೇ ನೋ ಡ್ರೆಸ್ಸಸ್ ತೊಗೊಂಡ್ವಿ ಹಾಗೆಯೇ ಆ್ಯಕ್ಟಿವಿಟೀಸ್ನ ಬುಕ್ ಮಾಡಿದ್ವಿ ಸೊ ನಿಮಗೆ ಅಲ್ಲಿ ಸೋಲಾಂಗ್ ವ್ಯಾಲಿಗೆ ಹೋದ ನಂತರ ಸಹ ನಿಮಗೆ ಆಪ್ಷನ್ ಇದೆ ಸೊ ಅಲ್ಲಿ ಸಹ ನಿಮಗೆ ರೆಂಟಿಗೆ ಸಿಗುತ್ತೆ ಹಾಗೆ ಅಲ್ಲೇ ಆ್ಯಕ್ಟಿವಿಟೀಸನ್ನು ಬುಕ್ ಮಾಡ್ಕೋಬೋದು ಸೋಲಾಂಗ್ ವ್ಯಾಲಿ ಹತ್ರ ಇದ್ದಾವೆ ನೋಡಿದ್ರೆ ಖಾಲಿ ವ್ಯಾಲಿ ಕಾಣ್ತಾ ಇದೆ ಸ್ನೋ ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ ನಮ್ಮ ಡ್ರೈವರ್ ಆಗಲಿ ಸ್ನೋಫಾಲ್ ಆಗಿಲ್ಲ ಅಂತ ಹೇಳಿಲ್ಲ ಸುಮ್ಮನೆ ಸ್ನೋ ಡ್ರೆಸ್ಸನ್ನು ಹಾಕಿಸ್ಕೊಂಡು ಕರ್ಕೊಂಬಂದಿದ್ದಾರೆ ನೋಡೋಣ ಏನಾದರೂ ಮಾಡೋಕ್ಕಾಗತ್ತೆ ಅಂತ ಸೊ ಈ ಸೋಲಾಂಗ್ ವ್ಯಾಲಿಯಲ್ಲಿ ಜನರಲಿ ಏನು ಅಂದರೆ ಸ್ನೋ ಬಿದ್ದಾಗ ಇಲ್ಲೆಲ್ಲ ಸ್ನೋಯಿಂದ ತುಂಬಿಕೊಂಡಿರುತ್ತಂತೆ ವ್ಯಾಲಿ ಹಾಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಹಾಗೆ ಬೇರೆ ಆ್ಯಕ್ಟಿವಿಟೀಸ್ ಆಗಿರುತ್ತೆ ಇವಾಗ ಏನೂ ಇಲ್ಲದೆ ಇರೋ ಕಾರಣ ಖಾಲಿ ಇದೆ ಸೋಲಾಂಗ್ನಲ್ಲಿ ಸೊ ಪ್ಯಾರಾಗ್ಲೈಡಿಂಗ್ಗೆ ಪರ್ ಪರ್ಸನ್ 3000 rupees ಅಂತ ಹೇಳಿದರು ನೀವು ಬೇಕಾದರೆ ಬಾರ್ಗೇನ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬಹುದು
ಸೋಲಾಂಗ್ ವ್ಯಾಲಿಯಲ್ಲಿ ಸ್ನೋ ಬೀಳ್ದೇ ಇರೋ ಕಾರಣ ನಾವಿವಾಗ ಅಟಲ್ ಟನಲ್ ಮುಖಾಂತರ ಕೊಕ್ಸರ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನಮ್ಮ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದೇವೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಟಿಫಿಕೇಷನ್ ತೊಗೋಬಹುದು. ಧನ್ಯವಾದಗಳು.